ಇಲ್ಲಿ ವೈಜ್ಞಾನಿಕವಾಗಿ ಮತ್ತೆ ಮಿಕ್ಸ್ಡ್ ವೇಸ್ಟ್ ಅನ್ನ ತಂದು ಸುರಿದು ಇಲ್ಲೊಂದು ದೊಡ್ಡ ಗುಂಡಿ ಹೊಡೆದು ಸುಮಾರು 45 ರಿಂದ 50 ಲಕ್ಷ ಟನ್ ಕಸವನ್ನು ಹಾಕಿದ್ದಾರೆ. ಸೊ ಅದಾದ್ಮೇಲೆ ನಾವು ಅವತ್ತಿಂದ ಹೋರಾಟ ಮಾಡ್ತಿದ್ವಿ. 2012ರಲ್ಲಿ ಹೈಕೋರ್ಟ್ ಹೋಗ್ತೀವಿ. ಅವತ್ತಿಂದ ಹೈಕೋರ್ಟ್ ಹೋದ್ಮೇಲೆ 2012ರಲ್ಲಿ ಸ್ಟಾಪ್ ಮಾಡ್ತಾರೆ. ಸೊ KSPCB ಅವರು ಸ್ಟಾಪ್ ಮಾಡ್ತಾರೆ ಮತ್ತೆ ಇದೇ ಆರ್ಡರ್ನ ಹೈಕೋರ್ಟ್ ಎತ್ತಿ ಹಿಡಿದು ಸ್ಟಾಪ್ ಮಾಡ್ತಾರೆ. ಅದಾದ್ಮೇಲೆ 2014ರಲ್ಲಿ ಸೆಗ್ರಿಗೇಟೆಡ್ ವೆಟ್ ವೇಸ್ಟ್ ಅನ್ನ ಹಾಕಿ ಇಲ್ಲಿ ಕಾಂಪೋಸ್ಟ್ ಮಾಡಬೇಕು ಅಂತ ಹೈಕೋರ್ಟ್ ಆದೇಶ ಮಾಡ್ತಾರೆ. ಅದಾದ್ಮೇಲೆ ಅದು ಕೂಡ ಸಮರ್ಪಕವಾಗಿ ನಡೆಯೋದಿಲ್ಲ. ಸೊ ಹಂಗಾಗಿ ಇಲ್ಲಿ ಸಾಕಷ್ಟು ಜನಗಳಿಗೆ ಈ ಕಷ್ಟದಿಂದ ಹೆಲ್ತ್ ಇಶ್ಯೂಸ್ ಆಗಿದ್ದಾವೆ, ಮೆನಂಜೈಟಿಸ್ ಅಂತಕ್ಕಂಥ ಕಾಯಿಲೆಗಳು ಬಂದಿದ್ದಾವೆ, ನಮ್ಮ ಅಗ್ರಿಕಲ್ಚರ್ ಸಿಸ್ಟಮ್ ಹಾಳಾಗಿದೆ, ನಮ್ಮ ಕ್ಯಾಟಲ್ ಗ್ರೇಸಿಂಗ್ ಸಿಸ್ಟಮ್ ಹಾಳಾಗಿದೆ. ಸೊ ಟೋಟಲಿ ನಮ್ಮ ಆರ್ಥಿಕ ಪರಿಸ್ಥಿತಿಗಳೆಲ್ಲ ಹಾಳಾಗಿದೆ. ಅಂಡರ್ಗ್ರೌಂಡ್ ವಾಟರ್ ಕಂಟಾಮಿನೇಟ್ ಆಗಿದೆ. ಸೊ ಇದನ್ನ ಮನಗಂಡಂತ ಹೈಕೋರ್ಟು ಇಲ್ಲಿನ ಜನಕ್ಕೆ ಶುದ್ಧವಾದ ಕುಡಿಯುವ ನೀರನ್ನು ಕೊಡೋದಕ್ಕೆ ವ್ಯವಸ್ಥೆ ಮಾಡಿದೆ. ಆದರೂ ಕೂಡ ಅದನ್ನು ಕೂಡ BBMP ಸಮರ್ಪಕವಾಗಿ ನಡೆಸ್ತಾ ಇಲ್ಲ. ಹಾಗೆಯೇ ಹೆಲ್ತ್ ಸರ್ವೆಗಳು ಮಾಡಬೇಕು ಅಂತ ಆರ್ಡರ್ಸ್ ಆಗಿದೆ, ಇದುವರೆಗೂ ಮಾಡಿಲ್ಲ. ಮತ್ತೆ ಕ್ಯಾಟಲ್ ಸರ್ವೆ ಮಾಡಬೇಕು ಅಂತ ಹೇಳಿದರೆ ಇದುವರೆಗೂ ಮಾಡಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಈ ಕೋವಿಡ್ ಪ್ಯಾಂಡಮಿಕ್ ಬಂದ ಮೇಲೆ ಏನು ಇವರು ಕಸ ಸುರಿತಾ ಇದ್ರಲ್ಲ ಅದೇ ಜಾಗದಲ್ಲಿ ಓಪನ್ ಸ್ಪೇಸ್ ಅಲ್ಲಿ ಬರಿಯಲ್ ಗ್ರೌಂಡ್ ಮಾಡಕ್ ಕೊಟ್ಟಿದ್ರು. ಸೊ ಅದು ಒಂದು ದಿವಸಕ್ಕೆ 100 ಬಾಡಿನ ಡಿಸ್ಪೋಸ್ ಮಾಡಬೇಕು ಅಂತ ಹೇಳಿ ಹುಟ್ಟಿದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿದೆ, ನಾವು ನೀವೆಲ್ಲ 2020ಯಲ್ಲಿ 100 ಫ್ಯಾಮಿಲಿಯನ್ನ ಸರ್ವೆ ಮಾಡಿದ್ವಿ. ಆ 100 ಫ್ಯಾಮಿಲಿಗಳಲ್ಲಿ 40 ಜನಕ್ಕೆ ಕ್ಯಾನ್ಸರ್, ಕಿಡ್ನಿ ಫೇಲ್ಯೂರು, ಹಾರ್ಟ್ ಪ್ರಾಬ್ಲಮ್ ಇರೋದು ನಮ್ ಕಣ್ ಮುಂದೆ. ಸೊ ಇದು ಕೂಡ ಹೈಕೋರ್ಟ್ ಮುಂದೆ ಇದೆ. ಸೊ ಇದಕ್ಕೆ ನಾವು ರಿಲೀಫು ಕೇಳ್ತಾ ಇದ್ವಿ. ಇಂಥ ಸಂದರ್ಭದಲ್ಲಿ ಈ ಜಾಗದಲ್ಲಿ ಓಪನ್ ಸ್ಪೇಸ್ ಅಲ್ಲಿ ಬಾಡಿಗಳನ್ನ ಡಿಸ್ಪೋಸ್ ಮಾಡೋದಕ್ಕೆ ಹೊರಟಿದ್ವಿ. ಸೊ ನಮ್ಮ ಆತಂಕ ಆಗಿರೋದು ಏನು ಅಂತ, ಇಲ್ಲಿ ಇವ್ರು ಏನಾದ್ರೂ ಕೆಲಸ ಮಾಡಿದ್ರೆ ಒಂದು PPEಗೆ ಒಂದು ಬಾಡಿ ಜೊತೆ ಮಿನಿಮಮ್ 5 PPE kit ಬರ್ತವೆ. ಒಂದು PPE kit 1.5 kg ಅಂತಂದ್ರೆ 6.5 kg ಆಗಿದೆ. 6.5 kg ಪ್ಲಾಸ್ಟಿಕ್ ಸಮೇತ ಸುಟೋದೇ ಆದ್ರೆ ಈ ಎಲಿವೇಶನ್ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರಬಹುದು. ಪೂರ್ವಕ್ಕೆ ಒಂದು 4-5 ಗ್ರಾಮ್ಗಳು ಇದಾವೆ, ಪಶ್ಚಿಮಕ್ಕೆ ಒಂದು 5-6 ಗ್ರಾಮ್ಗಳು ಇದಾವೆ, ಉತ್ತರಕ್ಕೆ ಒಂದು 4-5 ಗ್ರಾಮ್ಗಳು ಇದಾವೆ, ದಕ್ಷಿಣಕ್ಕೆ ಒಂದು 4-5 ಗ್ರಾಮ್ಗಳು ಇದಾವೆ. ಎಲ್ಲ ಕೂಡ ಒಂದು ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇರ್ತಕ್ಕಂಥದ್ದು. ಮತ್ತೆ ಸುಟ್ಟಂತ ಬೂದಿ ಇದನ್ನೆಲ್ಲ ಏನ್ ಮಾಡ್ತೀನಿ ಅಂತ ಇದುವರೆಗೂ ಹೇಳ್ತಾ ಇಲ್ಲ. ಇದೆಲ್ಲ ನೀರಿನ ಜೊತೆ ಕಾಲುವೆಯಲ್ಲಿ ಬಿಟ್ರೆ ಮತ್ತೆ ನಮ್ಮ ನದಿ ಮೂಲಗಳು ಸೇರ್ತವೆ. ನಮ್ಮ ಕೆರೆ ನೀರು ಈಗಾಗಲೇ ದನ ಕುರಿಯಷ್ಟು ಯೋಗ್ಯವಾಗಿ ಇಲ್ಲ. ನಿಮ್ಗೂ ಗೊತ್ತಿರೋ, ನಾವು ಎವ್ರಿ ಇಯರ್ ಅನಲೈಸ್ ಮಾಡ್ತಾ ಇದೀವಿ, ವಾಟರ್ ಅನಲೈಸ್ ಮಾಡ್ತಾ ಇದೀವಿ. ಎಲ್ಲ ಸಂದರ್ಭದಲ್ಲಿ BBMP ಅವರು ಯಾವುದೇ ಹೈಕೋರ್ಟ್ ನಿರ್ದೇಶನ ಕೂಡ ಇದೆ, ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಬಯೋ ಮೈನಿಂಗ್ ಅಲ್ಲದೆ ಬೇರೆ ಏನು ಮಾಡೋದಕ್ಕೂ ನಿಮ್ಗೆ ಇಲ್ಲಿ ಅವಕಾಶ ಇಲ್ಲ ಅಂತ. ಸೊ ಹೈಕೋರ್ಟ್ ಆದೇಶವನ್ನು ಕೂಡ ಗಾಳಿ ಪೊಲೀಸ್ ಫೋರ್ಸ್ ಜೊತೆ ನಮ್ಮನ್ನು ಎದುರಿಸ್ಕೊಂಡು ಕೋವಿಡ್ ನಿಯಮಗಳನ್ನ ನೀವು ಪಾಲನೆ ಮಾಡಬೇಕು, ಅರೆಸ್ಟ್ ಮಾಡ್ತೀವಿ ಅಂತಕ್ಕಂಥ ಬೆದರಿಕೆಗಳಾಗ್ತವೆ. ನಮ್ಮ ಜೊತೆ ದುರ್ವರ್ತನೆ ನಡೆಸ್ತಾ ಇದ್ವಿ. ಸೊ ನಿನ್ನೆ ನಾವೊಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅದಕ್ಕೆ ಒಂದು ಇದು ಕೊಟ್ಟಿದ್ದಾರೆ, ಏನು ಅಕ್ಲಾಜ್ಮೆಂಟ್ ಕೊಟ್ಟಿದ್ದಾರೆ. ಅದಲ್ದೆ ನಾವು BBMPನ ನೀವ್ ಹೆಂಗೆ ವೈಜ್ಞಾನಿಕವಾಗಿ ಮಾಡಕ್ಕಾಗ್ತದೆ, ನಿಮ್ಮದೇ ಈ ಕಾನೂನುಬದ್ಧವಾಗಿದೆಯಾ ಪ್ಲಾಂಟ್ ಇದು, ಈಗ ನೀವು ಮಾಡ್ತಕ್ಕಂಥ ಬರಿಯಲ್ ಗ್ರೌಂಡು ಕಾನೂನುಬದ್ಧವಾಗಿದೆಯಾ ಅಂತ ಕೇಳ್ತಾ ಇದ್ದೀವಿ. ನಿನ್ನೆ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಯಾರ ಸಿಸ್ಟರ್ ಸುಧಾಕರ್ ಅಂತ ಹೇಳಿ BBMP. ಸೊ 20-30 ಅವರ್ಸ್ ಆಗ್ತಾ ಬಂತು ಇದುವರೆಗೂ, 30 ಅವರ್ಸ್ ಇಂದ ಇದುವರೆಗೂ ರಿಪ್ಲೈ ಇಲ್ಲ. ಪಾಪ ನಮಗೆ ಏನಾಗಿದೆ ಅಂತಂದ್ರೆ ಗ್ರಾಮಸ್ಥರು ಮತ್ತೆ ಪೊಲೀಸರು ಮತ್ತೆ ಆ ಘರ್ಷಣೆ ಶುರುವಾಗ್ತಕ್ಕಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ನಮ್ಮ ಪಾರ್ಟ್ ಆಫ್ ವ್ಯೂ ಹೇಳೋದಾದ್ರೆ ಇದುವರೆಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನಮ್ಗೆ ತುಂಬಾ ಸಹಕಾರವನ್ನು ಕೊಟ್ಟಿದ್ದಾರೆ. ಸೊ ಈಗ ನಮ್ಮ ಮಿತಿನೂ ನಾವು ಕಳ್ಕೊಂತ ಇದೀವಿ. ಈಗಾಗಲೇ ಸ್ಪಷ್ಟವಾಗಿ ಹೇಳಿದೀವಿ DYSP ಸಾಹೇಬರಿಗೆ, ನೀವೇನಾದ್ರೂ ಇವತ್ತು ನಮಗ್ ಕೊಡಕ್ ಸಾಧ್ಯವಾಗಿಲ್ಲ ಅಂತ ಹೇಳ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ನೀವು ಅರೆಸ್ಟ್ ಮಾಡೋದು ನಿಮ್ಮ ಕರ್ತವ್ಯನ ನೀವು ನಿರ್ವಹಿಸ್ಬೋದು, ನಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ನಿಮ್ಗೆ
ನಮ್ಮ ನಮ್ಮ ಏನ್ ಅದ ಅಭ್ಯಂತರ ಇಲ್ಲ ಅಂತ ಹೇಳ್ಬಿಟ್ಟಿದ್ವಿ. ಸರ್ ಯಾರ್ದೋ ಕೈ ಅಡ್ಡ ಬರ್ತಾ ಇದೆ ಸ್ವಲ್ಪ. ಆಯ್ತಾಯ್ತು ಮಾತಾಡಿ. ಈಗ ಅದು ಬಿಟ್ಟು ಈಗಾಗಲೇ ನಾವು ಅಹೋರಾತ್ರಿ ಧರಣಿ ಮಾಡೋದು ಅಂತೇಳಿ ರಾತ್ರಿ ಆಗಲಿ ಇಲ್ಲೇ ಕುತ್ಕೊಳ್ಳೋದು ಅಂತ ತೀರ್ಮಾನ ಮಾಡಿದ್ವಿ. ಮತ್ತೆ ಗ್ರಾಮ ಪಂಚಾಯತಿ ಮೆಂಬರ್ ಜಯಣ್ಣ ವಿಜಯ್ ಕುಮಾರ್ ಅಂತ, ಗ್ರಾಮ ಪಂಚಾಯತಿ ಮೆಂಬರ್ ಕೆಂಪರಾಜ್ ಅಂತ, ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಮುನಿರಾಜ್ ಅಂತ, ಹಾಗೆ ಇನ್ನೊಬ್ರು ಪಾಪಣ್ಣ ಅಂತ ಗ್ರಾಮ ಪಂಚಾಯತಿ ಮೆಂಬರ್, ಮಾಜಿ ತಾಲೂಕ್ ಪಂಚಾಯತಿ ಮೆಂಬರ್. ಓಕೆ, ನಾವು ಮುಖಂಡರುಗಳು ಮಾತ್ರ ಇಲ್ಲಿ ಇದೀವಿ ಕೋವಿಡ್ ಕರ್ಫ್ಯೂ ಇರೋದ್ರಿಂದ. ಈಗಾಗಲೇ ಸುಮಾರು ಒಂದು 2-3 ಸಾವಿರ ಜನ ಲೇಡೀಸ್ ಪ್ರತಿ ನಮ್ಮ ನಮ್ಮ ಸುತ್ತ ಭಾಗದಲ್ಲಿ ಇರ್ತಕ್ಕಂತ ಲೇಡೀಸ್ ತಯಾರಾಗಿದ್ದಾರೆ. ಅವರು ನಾನಾ ಕಡೆಯಿಂದ ಆ ಮುತ್ತಿಗೆ ಹಾಕೋದಕ್ಕೆ ನಾವು ರೆಡಿ ಇದ್ದೀವಿ. ಸೊ ಇಲ್ಲಿ ನಮ್ಮ ಪ್ರಾಣಗಳ ರಕ್ಷಣೆ ಮುಖ್ಯನೇ ವಿನಃ, ಈಗ ಮೃತರಾಗಿರ್ತಕ್ಕಂಥವ್ರನ್ನ ಎಲ್ಲಿ ಬೇಕಾದ್ರೂ ಅಂತ ಸಂಸ್ಕಾರ ಮಾಡಬಹುದು, ಬದುಕಿರೋರ್ನ ಸಾಯಿಸೋ ಕ್ರಿಯೆ ಆಗ್ತಾ ಇದೆ. ಹೌದು, ಯಾವ್ದೋ ಪಾಪ ಅವರು ಅದ್ರ ಬಗ್ಗೆ ನಮ್ಗೆ ಸಂತಾಪ ಇದೆ. ಯಾರು ರೋಗದಿಂದ ರೋಗ ತುತ್ತಾಗಿ ಮರಣ ಹೊಂದಿದ್ದಾರೆ ಅವ್ರ ಮೇಲೆ ನಮ್ಗೆ ಸಂಪೂರ್ಣವಾದ ಕರುಣೆ ಇದೆ, ಮತ್ತೆ ನಮ್ಗೆ ಅನುಕಂಪನೂ ಇದೆ ಆ ಪಾರ್ಟ್ ಆಫ್ ಯೂ ಅಲ್ಲಿ. ಬಟ್ ನಮ್ ಪಾರ್ಟ್ ಆಫ್ ಯೂ ಅಲ್ಲಿ ಈಗಾಗಲೇ ನಾವು ನಮ್ಮಲ್ಲಿ ಹಲವಾರು ಸಾಂಕ್ರಾಮಿಕ ರೋಗಗಳಿಂದ ಬಳಲ್ತಾ ಇತ್ತು, ನಮ್ಮ ಸುತ್ತಮುತ್ತಲಿನ ಎಲ್ಲಾ ಪರಿಸರ ಹಾಳಾಗಿದೆ. ಅದ್ರ ಜೊತೆ ಈಗ ಕೋವಿಡ್ ಪೇಷಂಟ್ಗಳು ಮತ್ತೆ ಅದ್ರ ಜೊತೆ ಬರ್ತಕ್ಕಂಥ ಪಿಪಿಇ ಕಿಟ್ಗಳನ್ನ ಸೇರಿ ಇಲ್ಲಿ ಸುಡೋದ್ರಿಂದ ಮತ್ತಷ್ಟು ಕ್ಯಾನ್ಸರ್ ಪೇಷಂಟ್ಗಳು ಜಾಸ್ತಿ ಆಗ್ತಕ್ಕಂಥ ಒಂದು ಆತಂಕ ನಮ್ಮ ಮುಂದೆ ಇದೆ. ಹಂಗಾಗಿ ನಾವು ಅಹೋರಾತ್ರಿ ಧರಣಿ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ, ಮಾಡ್ತಾನೂ ಇದ್ದೀವಿ. ಬಿಬಿಎಂಪಿ ಅವರು ನಮಗೆ ಲಿಖಿತ ಮುಖಾಂತರ ವೈಜ್ಞಾನಿಕವಾಗಿ ಏನ್ ಮಾಡ್ತೀನಿ ಅಂತ ಕೊಡೋದಕ್ಕೆ ನಿನ್ನೆ 11 ಗಂಟೆಗೆ ಒಪ್ಕೊಂಡು ಹೋದಂತ ಈಗ ನಮ್ಮ 3:30 ಆಗ್ತಾ ಬಂತು. ಅಂದ್ರೆ 3:30-4 ಗಂಟೆ ಇದುವರೆಗೂ ಅವ್ರು ಕೊಡೋದಕ್ಕೆ ಅವರಿಂದ ಆಗಿಲ್ಲ. ಯಾಕಂದ್ರೆ ಅವರು ಲೀಗಲ್ ಆಗಿ ಮಾಡ್ತಾ ಇಲ್ಲ ಅಂತ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಹಂಗಾಗಿ ನಾವೀಗ ಒಂದಷ್ಟು ಮುಖಂಡರುಗಳು ತೀರ್ಮಾನ ಮಾಡಿರೋದೇನು ಅಂದ್ರೆ, ಹೆಂಗು ನಾವು ಸತ್ತು ಬಿಟ್ಟಿದ್ದೀವಿ, ಜೀವಂತ ಶವಗಳು ನಾವು ಅಷ್ಟೇ, ಈಗ ಸತ್ತೇ ಬಿಡ್ಲಿ ತೊಂದರೆ ಇಲ್ಲ. ಬಟ್ ಇದನ್ನ ವೈಜ್ಞಾನಿಕವಾಗಲ್ಲಿ ನಮ್ಮ ಯಾವುದೇ ಇದು ಮತ್ತೆ ಬೇರೆ ಏನಾನ ಕರ್ತಿ ಅಷ್ಟೇ ಸರ್. ಥ್ಯಾಂಕ್ ಯು. ನಿನ್ನೆ ಮತ್ತೆ ಇವತ್ತು ಏನಾದ್ರು ಇನ್ನ ಡೀಟೇಲ್ ಕಾರ್ತಿಕ್, ನಾನು ಇನ್ನೊಂದು ವಿಚಾರ ಹೇಳದ್ ಬಿಟ್ಟೆ. ಈಗ ಮೊನ್ನೆ ಕಂದಾಯ ಸಚಿವರು ಇವತ್ತು ಬಂದು ಇನಾಗ್ರೇಟ್ ಮಾಡೋಗಿದ್ದಾರೆ, ನಾಚಿಕೆ ಆಗ್ಬೇಕು ಅವರಿಗೆ. ಬರಿಯಲ್ ಗ್ರೌಂಡ್ ಅನ್ನು ಇನಾಗ್ರೇಟ್ ಮಾಡಿರ್ತಕ್ಕಂಥ ಮೊದಲನೇ ಕಂದಾಯ ಸಚಿವರು ನೋಡಿ, ಇವರು ಪ್ರಚಾರದ ಗೀಳು ಹೆಂಗಿದೆ ಅಂತ ಹೇಳಿದ್ರೆ, ನಾವಿಲ್ಲಿ ಇಲ್ಲಿ ಗ್ರಾಮಸ್ಥರು ಗ್ರಾಮದ ಮೆಂಬರ್ ಗಳೆಲ್ಲ ಇಲ್ಲಿ ಇದೀವಿ. ಕನಿಷ್ಠ ಸೌಜನ್ಯ ಅವರು ನಮ್ಮ ಜೊತೆ ಮಾತಾಡಿ ಅವರು ಏನ್ ಮಾಡ್ತಿದ್ರಿ ಅಂತಕ್ಕಂಥ ಅಂಚುಗಳಷ್ಟು ಕನಿಷ್ಠ ಸೌಜನ್ಯ ಇಲ್ಲದೆ ಇರ್ತಕ್ಕಂಥ ಕಂದಾಯ ಮಂತ್ರಿ ಬಂದು ಟೇಪ್ ಕಟ್ ಮಾಡಿ ಇದನ್ನು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಜನಗಳು ಜೀವವನ್ನು ಉಳಿಸೋದಕ್ಕೆ ಜೀವ ಹೋಗದಂತ ತಡೆಯೋದಕ್ಕೆ ಏನೆಲ್ಲ ಕ್ರಮ ತಗೊಂಬೇಕಾಗಿತ್ತು ಅಂತ ಸರ್ಕಾರ ಇವತ್ತು ಜನಗಳು ಹೆಂಗ್ ಸಾಯಿಸೋದು ಅವ್ರನ್ನ ಡಫನ್ ಮಾಡೋದಕ್ಕೆ ಕ್ರಮಗಳು ತಗೊಂತ ಇದೆ, ನಾಚಿಕ್ ಗೇಡಿನ ಸರ್ಕಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟೇ, ನಾನು ಇವಾಗ ನೀವೇನ್ ಹೇಳಿದ್ರು ಅದನ್ನ ಒಂದ್ ಸ್ವಲ್ಪ ಬ್ರೀಫ್ ಆಗಿ ಟ್ರಾನ್ಸ್ಲೇಟ್ ಮಾಡ್ಬಿಡ್ತೀನಿ ಇಂಗ್ಲಿಷ್ ಅಲ್ಲಿ. ಓಕೆ, ಆಗುತ್ತಾ? ಮಾಡಿ ಮಾಡಿ ಮಾಡಿ. ಓಕೆ, ಸೊ ಮಿಸ್ಟರ್ ರಮೇಶ್ ಹ್ಯಾಸ್ ಜಸ್ಟ್ ಗಿವನ್ ಅಸ್ ಡೀಟೇಲ್ಸ್ ಆಫ್ ಹೌ ಆಕ್ಚುಲಿ ವೇರ್ ಮಾವಳ್ಳಿಪುರ ಹಿ ಸ್ಟಾರ್ಟೆಡ್ ಫ್ರಮ್ ವೇರ್ ಎಕ್ಸಾಕ್ಟ್ಲಿ ಮಾವಳ್ಳಿಪುರ ಇಸ್ ಸಿಚುಯೇಟೆಡ್, ದಟ್ ಈಸ್ ನೆಕ್ಸ್ಟ್ ಟು ಯಲಹಂಕ ಇನ್ ಬ್ಯಾಂಗ್ಲೋರ್ ನಾರ್ತ್. It's also an urban-rural region. Saying that, he speaks about how Mavalipura has been donned with multiple illegal landfills that was started by Mr. Bailappa and then continued with by BBMP. And these landfills did not follow any protocols or any form of legalities, which had immense impacts on the surrounding regional people and their livelihoods. Saying that, a lot of people surrounding these landfills have had severe health impacts, which was revealed by our ESC's survey in 2020. And the quoted shut these landfills down due to, you know, orders,
and these landfills, and the court had summoned that only bio mining facilities can come up on these regions and no other developments can happen here. Saying that, from the past 2 days, yesterday and today, Bangalore City Police have, in coalition with BBMP, have proposed to start open incineration crematory on top of the landfills, which has brought immense, distraught amongst people, because they have faced pollution of burning waste in this landfill, and they do not want, and they're really concerned about the amount of bodies that are going to be burnt there, and the amount of PPE kits that might be burnt there, and how the ash that's generated from the waste would be disposed of. Saying this, a more in-detail report and analysis you can find on ESD's website. So please follow up, and yeah, signing out. Thank you. All right, sir. Meet on.